ಶಂಕರ ವಿಜಯ ಐದನೆಯ ಸಂಧಿ ಶ್ರೀ ಶಂಕರನು ತನ್ನ ಆಶ್ಚರ್ಯಕರವಾದ ಬಾಲಲೀಲೆಗಳಿಂದ ಲೋಕದಲ್ಲಿ ತನ್ನ ಅಪಾರ ಮಹಿಮೆಯನ್ನು ತೋರಿಸಿ ಬಾಂಧವರಂ ಸಂತೋಷಪಡಿಸಿದುದು ಕೇಳಿರೈ ಶೌನಕಾದಿ ಮುನಿಗಳಿರ ಚಂದ್ರಮೌಳಿಯಾದ ಪರಮೇಶ್ವರನು ಕಾಲಟಿಯಲ್ಲಿ ಬಾಲ್ಯದಿಂದ ಶೋಭಿಸುತ್ತಾ ತನ್ನ ಭಕ್ತರನ್ನು ಪರಿಪಾಲಿಸುತ್ತಿರಲು ಅತ್ತ ಶೂಲಪಾಣಿಯಾದ ಪರಶಿವನ ಆಜ್ಞಾ ಪ್ರಕಾರ ಸಕಲ ದೇವತೆಗಳು ಮನುಷ್ಯ ರೂಪವಂ ತಾಳಿ ಭೂಲೋಕದಲ್ಲಿ ಅವತರಿಸಿ ವಿರಾಜಿಸುತ್ತಲಿದ್ದರು. ಅರವಿಂದನಾಭನಾದ ಶ್ರೀಮನ್ನಾರಾಯಣನು ಲೋಕಾನುಗ್ರಹಾರ್ಥವಾಗಿ ವಿಮಲವೆಂಬ ಬ್ರಾಹ್ಮಣ ಶ್ರೇಷ್ಠನಿಗೆ ಪುತ್ರನಾಗಿ ಸನಂದನನೆಂಬ ಹೆಸರಿನಿಂದ ಅವತರಿಸಿ ದೇವತೆಗಳು ತನ್ನಂ ನುತ್ತಿಸುತ್ತಲಿರಲು ಉತ್ತಮೋತ್ತಮವಾದ ಯತ್ಯಾಶ್ರಮವಂ ಪರಿಗ್ರಹಿಸಿ ಪದ್ಮಪಾದಾಚಾರ್ಯನೆಂಬ ಹೆಸರಂ ಪಡೆದು ಪ್ರಸಿದ್ಧನಾದನು. ಭುವನ ಪ್ರಾಣಾಧಾರನಾದ ವಾಯುದೇವನು ಶಿವಾಗ್ನಿಯನ್ನು ಧರಿಸಿ ಪರಮ ಪವಿತ್ರವಾದ ಬ್ರಾಹ್ಮಣರಲ್ಲಿ ಪ್ರಭಾಕರನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಬ್ರಾಹ್ಮಣನಿಗೆ ಪುತ್ರನಾಗಿ ಉದಯಿಸಿ ಬಹುದಿನಗಳ ಪರ್ಯಂತರ ಮೌನವಂ ಧರಿಸಿ ಮೂಕನಂತಿದ್ದು ತರುವಾಯ ಶ್ರೀಶಂಕರ ಶಿಷ್ಯನಾಗಿ ಹಸ್ತಾಮಲಕನೆಂಬ ಹೆಸರಿನಿಂದ ಖ್ಯಾತನಾದನು. ಪರಮೇಶ್ವರನ ನೇಮದಿಂದ ಯಜ್ಞಪುರುಷನು ವಿಶ್ವನಾಥಧ್ವರಿ ಎಂಬ ಬ್ರಾಹ್ಮಣೋತ್ತಮನಿಗೆ ಕಳಾನಾಥನೆಂಬ ಹೆಸರಿನಿಂದ ಪುತ್ರನಾಗಿ ಅವತರಿಸಿ ಸಮೀಚೀನವಾದ ಯತ್ಯಾಶ್ರಮವನ್ನು ಅಂಗೀಕರಿಸಿ ಪರಮ ಪೂಜ್ಯವಾದ ವೇದಾಂತತ್ವಗಳನ್ನು ಜಗತ್ತಿಗೆ ಬೋಧಿಸುತ್ತಾ ತೋಟಕಾಚಾರ್ಯನೆಂಬ ಹೆಸರಿನಿಂದ ಪ್ರಸಿದ್ಧನಾದನು. ದೇವ ವಂದಿತ ಪಾದಪೀಠನಾದ ಕಮಲ ಸಂಭವನು ಶಂಭುವಿನ ಆಜ್ಞೆಯಂತೆ ಹಿಮಮಿತ್ರ ಭಟ್ಟಾಚಾರ್ಯನೆಂಬ ಬ್ರಾಹ್ಮಣೋತ್ತಮನ ಮಗನಾಗಿ ಭೂಲೋಕದಲ್ಲವತರಿಸಿ ಮಂಡನ ಮಿಶ್ರ ಪಂಡಿತನೆಂಬ ಹೆಸರಿನಿಂದಲೂ ವಿಶ್ವರೂಪನಾಮದಿಂದಲೂ ಪ್ರಸಿದ್ಧನಾಗಿ ಮಾಹಿಷ್ಮತಿಪುರದಲ್ಲಿದ್ದು ಕುಸುಮ ಬಾಣಾಂತಕನಾದ ಪರಮೇಶ್ವರನ ದರ್ಶನವನ್ನು ಹಾರೈಸುತ್ತಲಿದ್ದನು. ಪೂರ್ವದಲ್ಲಿ ಒಂದು ದಿನ ಯತಿಶ್ರೇಷ್ಠನಾದ ದೂರ್ವಾಸನು ಬ್ರಹ್ಮಸಭೆಯಲ್ಲಿದ್ದು ವೇದಾಧ್ಯಯನ ಮಾಡುತ್ತಲಿರಲು ಪ್ರಮಾದವಾಗಿ ಒಂದೆಡೆಯಲ್ಲಿ ಅಪಸ್ವರವಾಯಿತು. ಇದಂ ಕೇಳಿ ಸರಸ್ವತಿಯು ಹಾಸ್ಯದಿಂದ ನಕ್ಕಳು. ಆಗ ದೂರ್ವಾಸ ಮುನಿಯು ಕೋಪಾಕ್ರಾಂತನಾಗಿ, ಎಲೆ ಭಾರತೀಯೇ, ನೀನು ಗರ್ವದಿಂದ ಹಾಸ್ಯ ಮಾಡಿದೆಯಾಗಿ ನೀನು ಮನುಷ್ಯಳಾಗಿ ಜನಿಯಿಸು ಎಂದು ಶಾಪವಿತ್ತನು. ಶಾರದೆಯು ಆಗ ಭಯಾಕ್ರಾಂತಳಾಗಿ ಸನ್ಯಾಸಿ ಶ್ರೇಷ್ಠನಾದ ದೂರ್ವಾಸನ ಪಾದಗಳಿಗೆ ನಮಸ್ಕರಿಸಿ, ಎಲೈ, ವಿಶಾಲ ಬುದ್ಧಿಯುಳ್ಳವನಾದ ಯತಿವರನೇ, ನನ್ನ ಅಪರಾಧವನ್ನು ಮನ್ನಿಸಿ ಶಾಪ ಮೋಕ್ಷವನ್ನು ಅನುಗ್ರಹಿಸೆಂದು ದೈನ್ಯದಿಂದ ಪ್ರಾರ್ಥಿಸಿದಳು. ಆಗ ಮುನಿಪತಿಯು ದಯಾಪರನಾಗಿ ಪರಮ ಪವಿತ್ರನಾದ ಯತಿರೂಪಿನ ಶಂಕರನ ದರ್ಶನದಿಂದ ನಿನಗೆ ವಿಶಾಪವೆಂದನುಗ್ರಹಿಸಿದನು. ಈ ಪರಿಯಾಗಿ ಲತ್ರಿಪುತ್ರನ ಶಾಪದಿಂದ ವಾಗ್ದೇವಿಯು ಭೂಲೋಕದಲ್ಲಿ ವಿಷ್ಣು ಮಿತ್ರ ಭಟ್ಟಾಚಾರ್ಯನೆಂಬ ಬ್ರಾಹ್ಮಣ ಪುತ್ರಿಯಾಗಿ ಜನಿಯಿಸಿ ಉಭಯ ಸರಸ್ವತಿ ನಾಮದಿಂದ ಬೆಳೆದು ಮಂಡನ ಮಿಶ್ರ ಪಂಡಿತನೆಂಬ ಹೆಸರಿನಿಂದ ಭೂಲೋಕದಲ್ಲಿ ಅವತರಿಸಿದ್ದ ಕಮಲಪೀಠನಾದ ಬ್ರಹ್ಮನಿಗೆ ಧರ್ಮಪತ್ನಿಯಾಗಿ ಶಾಪ ವಿಮೋಚನೆಯನ್ನು ನಿರೀಕ್ಷಿಸುತ್ತಿದ್ದಳು. ನಂದೀಶ್ವರನೂ ವೀರಭದ್ರನೂ ಮತ್ತು ಗಣಪತಿಯೂ ತಮ್ಮ ಅಂಶಗಳಿಂದ ಉದಮುಖನೆಂಬ ಮುನಿಯಾಗಿ ಅವತರಿಸಿದರು. ಜಲದೇವತೆಯಾದ ವರುಣನು ಚಿತ್ಸುಖನೆಂಬ ಹೆಸರಿನಿಂದ ಅವತರಿಸಿದನು. ಸುರಾಚಾರ್ಯನಾದ ಬೃಹಸ್ಪತಿಯು ಆನಂದಗಿರಿ ಎಂಬ ಹೆಸರಿನಿಂದ ಜನಿಯಿಸಿದನು. ಸೂರ್ಯಪುತ್ರನಾದ ಯಮನು ಭೂಲೋಕದಲ್ಲಿ ಅವತರಿಸಿ ಕಾಲಕಾಲನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದನು. ಈ ಪರಿಯಾಗಿ ಸಕಲ ದೇವತೆಗಳು ಪರಮೇಶ್ವರನನ್ನು ಸೇವಿಸುವುದಕ್ಕಾಗಿ ಮನುಷ್ಯ ರೂಪವಂ ತಾಳಿಕೊಂಡಿರಲು ಭೂಲೋಕವು ಸ್ವರ್ಗಲೋಕವೆಂಬಂತಿದ್ದಿತು. ಕಾಮಾಂತಕನಾದ ಶಂಕರನು ತನ್ನ ಪದಾರವಿಂದ ಧ್ಯಾನೈಕ ನಿರತರಾದ ಭಕ್ತರ ಸಮೂಹವನ್ನು ಪರಿಪಾಲಿಸುತ್ತಾ ಬಾಲ್ಯವನ್ನು ಕೈಗೊಂಡು ಕಾಲಟಿಯಲ್ಲಿ ಸಂತೋಷದಿಂದಿದ್ದನು. ಹೀಗಿರಲು ಒಂದು ದಿನ ಕಾಲಟಿಯ ಬ್ರಾಹ್ಮಣರು ಕೆಲವರು ವಿಶೇಷ ಭಕ್ತಿಯಿಂದೊಡಗೂಡಿ ವೃಷಭಾಚಲದಲ್ಲಿನ ಶಿವಾಲಯವಂ ಸೇರಿ ವಿಭವದಿಂದ ಶಿವನಂ ಪೂಜಿಸಿ ಗಂಧ ಪುಷ್ಪ ಮುಂತಾದ ಪೂಜೋಪಕರಣಗಳಂ ಸಮರ್ಪಿಸಿ ದಿವ್ಯವಾದ ಬಿಲ್ವಮಾಲಯಂ ಪರಮೇಶ್ವರ ವಿಗ್ರಹದ ಕೊರಳಿಗಲಂಕರಿಸಿ ನಮಸ್ಕರಿಸಿ ಮನೆಗಳಿಗೆ ಹಿಂದಿರುಗಿದರು. ಕಾಲಟಿಗೆ ಬಂದು ನೋಡುವಲ್ಲಿ ಮನೆಯಲ್ಲಿ ಮಕ್ಕಳೊಡನೆ ಆಡುತ್ತಲಿದ್ದ ಬಾಲಶಂಕರನ ಕೊರಳಲ್ಲಿ ಬಿಲ್ವಮಾಲಯಂ ಕಂಡು ಸಂದೇಹಗೊಂಡು ಮತ್ತೆ ದೇವಾಲಯಕ್ಕೆ ಹೋಗಿ ಅಲ್ಲಿ ಶಿವ ವಿಗ್ರಹವು ಬಿಲ್ವಮಾಲೆಯಿಲ್ಲದೆ ಬರಿಯ ಕೊರಳಿನಲ್ಲಿರುವುದನ್ನು ಕಂಡು ಆಶ್ಚರ್ಯದಿಂದ ಮತ್ತೆ ಮನೆಗೆ ಬಂದು ಶಿವ ಗುರುವಂ ಕಂಡು ಆತನೊಡನೆ ಇಂತೆಂದರು.
ಕೇಳೈ ವಿಪ್ರಕುಲಾಗ್ರಗಣ್ಯನೇ, ವೃಷಭಾಚಲದ ದೇವಾಲಯದಲ್ಲಿ ಶಿವಲಿಂಗಕ್ಕೆ ನಾವು ಅಲಂಕರಿಸಿದ್ದ ಬಿಲ್ವ ಮಾಲಿಕೆಯು ಈಗ ಮನೆಯಲ್ಲಿ ಬಾಲಕರೊಡನೆ ಸಂಭ್ರಮದಿಂದ ಆಟವಾಡುತ್ತಲಿರುವ ನಿನ್ನ ಕುಮಾರನಾದ ಶಂಕರನ ಕೊರಳಲ್ಲಿ ಲೀಲೆಯಿಂದ ಜೋಲಾಡುತ್ತಿರುವುದು ನೀನು ನೋಡುಬಾರೆಂದು ಬ್ರಾಹ್ಮಣರು ಕರೆದರು. ಇದನ್ನು ಕೇಳಿ ಸಕಲ ಜನರು ಮನೆಯಲ್ಲಿ ಆಡುತ್ತಲಿರುವ ಸಾಕ್ಷಾತ್ಪರ ಶಿವಾಂಶ ಸಂಭೂತನಾದ ಬಾಲಶಂಕರನ ಸಮೀಪಕ್ಕೆ ಬಂದು ಚತುರನಾದ ಬಾಲಕಶ್ರೇಷ್ಠನ ರಮ್ಯವಾದ ಕಂಠದಲ್ಲಿ ವಿರಾಜಿಸುತ್ತಲಿರುವ ಬಿಲ್ವ ಮಾಲಯಂ ಕಂಡು ಆಶ್ಚರ್ಯವಂ ತಾಳಿ ಮೂಗಿನ ಮೇಲೆ ಬೆರಳಿಟ್ಟು ತಲೆದೂಗುತ್ತಲಿದ್ದರು. ಕೆಲವು ಜನರು ಇದಂ ನೋಡಿ ಬೆರಗಾಗಿ ನಿಂತರು. ಕೆಲವರು ಈ ವಿಚಾರವನ್ನು ಪರಮೇಶ್ವರನೇ ಬಲ್ಲನೆಂದರು. ಕೆಲವರು ಈ ಬಾಲಕನೇ ವಿಶ್ವ ಪರಿಪಾಲಕನಾದ ಪರಮೇಶ್ವರನಲ್ಲದೆ ಬೇರೆ ಶಿವನು ಯಾರಿರುವನೆಂದರು. ಕೆಲವರು ಬಾಲಶಂಕರನಿಗೆ ನಮಸ್ಕಾರ ಮಾಡುತ್ತಲಿದ್ದರು. ವಿಚಾರ ಮಾಡಿದಲ್ಲಿ ಇದು ಆ ಬಾಲಕನನ್ನು ಪಡೆದ ತಾಯಿ ತಂದೆಗಳ ಮನೋಹರವಾದ ಸತ್ಕರ್ಮಗಳ ಫಲವೆಂದು ಉಳಿದ ಬ್ರಾಹ್ಮಣರು ಮಾತನಾಡುತ್ತಿದ್ದರು. ಹೀಗೆ ಇರುತ್ತಿರಲು ಮತ್ತೊಂದು ದಿನ ಶಿವಗುರುವು ತನ್ನ ಮನೆಯಲ್ಲಿ ಬ್ರಾಹ್ಮಣ ಸಂತರ್ಪಣೆಯನ್ನೆಸಗಲು ಬಹುಜನ ಬ್ರಾಹ್ಮಣರು ಬಂದು ಬಗೆ ಬಗೆಯ ಮೃಷ್ಟಾನ್ನವನ್ನು ಸಂತೋಷದಿಂದ ಭುಜಿಸಿ ಸಂತುಷ್ಟರಾಗಿ ಕುಳಿತುಕೊಂಡು ಪರಮೇಶ್ವರನ ವರಪುತ್ರನಾದ ಬಾಲಶಂಕರನ ಸುಗುಣಾತಿಶಯಗಳನ್ನು ಅದ್ಭುತ ಮಹಿಮೆಗಳನ್ನೂ ಕೊಂಡಾಡುತ್ತಲಿದ್ದರು. ಬ್ರಾಹ್ಮಣರು ಹೀಗೆ ಮಾತನಾಡುತ್ತಾ ಕುಳಿತಿದ್ದ ಕಾಲದಲ್ಲಿಯೇ ಭೋರನೆ ಸುಳಿದು ಭಯಂಕರವಾದ ಕೆಂಧೂಳನ್ನು ಎಬ್ಬಿಸಿ ಮಹಾರಭಸದಿಂದ ಸುಂಟರ ಗಾಳಿಯು ಎದ್ದು ಭೂಮಿಗೂ ಅಂತರಿಕ್ಷಕ್ಕೂ ನಿಲ್ಲಿಸಿದ ಅಲ್ಲಾಡದ ಉಕ್ಕಂದದಂತೆ ನಿಂತು ಬ್ರಾಹ್ಮಣರನ್ನು ಹೆದರಿಸುತ್ತಲಿದ್ದಿತು. ಕವಿಯುತ್ತಲಿರುವ ಧೂಳಿಗೆ ಬ್ರಾಹ್ಮಣರೆಲ್ಲರೂ ಹೆದರಿ ಕಣ್ಣುಗಳನ್ನು ಭದ್ರವಾಗಿ ಮುಚ್ಚಿಕೊಂಡಿರಲು ಬಾಲಕ ಶ್ರೇಷ್ಠನಾದ ಶಂಕರನನ್ನು ಆ ಸುಂಟರ ಗಾಳಿಯು ಆಕಾಶಕ್ಕೆ ಎತ್ತಿಕೊಂಡು ಹೋಯಿತು. ಬಳಿಕ ಎಲ್ಲರೂ ಕಣ್ಣುಗಳಂ ತೆರೆದು ಶಿವಗುರುಪುತ್ರನಂ ಕಾಣದೆ ಶಿವಶಿವ ಏನು ಗತಿ ಕೆಟ್ಟವೇ ಎಂದು ದುಃಖದಿಂದ ವಿಶೇಷವಾಗಿ ಮರುಗುತ್ತಲಿದ್ದರು. ಹಾಹಾ ಮಗನೇ, ನಿನ್ನನ್ನು ಅಗಲಿ ಭೂಮಿಯ ಮೇಲೆ ಬದುಕಿರುವ ಬಗೆ ಹೇಗೆ? ಚಂದ್ರಮೌಳಿಯಾದ ಶಂಕರನು ಪ್ರೀತಿಯಿಂದ ಕೊಟ್ಟ ವರವು ವ್ಯರ್ಥವಾಯಿತಲ್ಲವೇ? ವ್ಯೋಮಕೇಶನಾದ ಪಾರ್ವತೀಪತಿಯು ನಿನ್ನನ್ನು ರಕ್ಷಿಸಲು ಸಾವಕಾಶ ಮಾಡಿದನೇಕೆ? ಹಾ ಮಹಾದೇವ ಎಂದು ದುಃಖಿತನಾಗಿ ಶಿವಗುರುವು ಮೂರ್ಛಿತನಾದನು. ಅಯ್ಯೋ ಮಗನೇ, ನಿನ್ನನ್ನು ಕಳೆದುಕೊಂಡು ದುಃಖದಿಂದ ನಾನು ಅಗ್ನಿಯಲ್ಲಿ ಬೀಳಲೆ? ಪರ್ವತದ ತುದಿಯಿಂದ ಭೂಮಿಗೆ ಉರುಳಿ ಪ್ರಾಣವಂ ನೀಗಿಕೊಳ್ಳಲೆ? ಅಥವಾ ಘೋರವಾದ ವಿಷವನ್ನು ಕುಡಿಯಲೆ? ಏನು ಮಾಡಲಿ ಮಗನೇ? ನಿನ್ನ ಮುಖವನ್ನು ಕಾಣುವುದಕ್ಕೆ ಆಸ್ಪದವಿಲ್ಲದಂತೆ ದೈವವು ಅಂತರಿಕ್ಷಕ್ಕೆ ತೆಗೆದುಕೊಂಡು ಹೋಯಿತಲ್ಲವೇ? ಅಯ್ಯೋ ಮಗನೇ, ತನಗೆ ಏನು ಗತಿ ಎಂದು ತಾಯಿಯಾದ ಆರ್ಯಾಂಬಿಯು ಬಹಳವಾಗಿ ಅಳುತ್ತಿದ್ದಳು. ಇದಂ ನೋಡಿ ಹಿರಿಯರಾದ ಬಂಧುಜನಗಳು ಆ ದುಃಖಿತರಾದ ದಂಪತಿಗಳಂ ಕುರಿತು ರಭಸದಿಂದ ಬೀಸಿದ ಸುಂಟರ ಗಾಳಿಯು ಮಗುವನ್ನು ತರಗೆಲೆಯನ್ನು ಹಾರಿಸುವಂತೆ ಹಾರಿಸಿ ಎಸೆದಿರಬಹುದು. ಮಗುವನ್ನು ಹುಡುಕದೇ ವೃಥ ದುಃಖ ಪಡುತ್ತಿರುವುದು ಉಚಿತವಲ್ಲ ಎಂದು ಹೇಳಿ ಸಂತೈಸಿ ಮಗುವನ್ನು ಹುಡುಕುವುದಕ್ಕಾಗಿ ಎಂಟು ಜನಗಳು ಎಂಟು ದಿಕ್ಕಿಗೂ ಹೋಗಿ ಅರಸುತ್ತಲಿದ್ದರು. ಭಕ್ತರು ತನ್ನನ್ನು ಎಲ್ಲೆಲ್ಲಿ ಸ್ಮರಿಸಿದರೆ ಅವರಿಗೆ ಅಲ್ಲಲ್ಲಿ ಪರಮೇಶ್ವರನು ಗೋಚರಿಸುವನು ಎಂಬ ವೇದವಾಕ್ಯವು ಸಾರೋದ್ಧಾರವಾಗುವಂತೆ ಎಂಟು ದಿಕ್ಕುಗಳಿಗೆ ಹುಡುಕುವುದಕ್ಕೆ ಹೋಗಿದ್ದ ಎಂಟು ಜನರಿಗೆ ಬಾಲಶಂಕರನು ಆಯಾಯ ದಿಕ್ಕಿನಲ್ಲಿ ದರ್ಶನವಂ ಕೊಟ್ಟನು. ಎಲೈ ಶೌನಕಾದಿಗಳಿರ, ಪರಮೇಶ್ವರನ ಲೀಲೆಯ ಮಹಿಮೆಯನ್ನು ಬಲ್ಲವರು ಯಾರೆಂದು ಸೂತ ಪೌರಾಣಿಕನು ನುಡಿದನು. ಅರಸುವುದಕ್ಕೆ ಎಂಟು ದಿಕ್ಕುಗಳಿಗೆ ಹೋಗಿದ್ದ ಎಂಟು ಜನ ಬ್ರಾಹ್ಮಣರು ಒಂದೊಂದು ಮಗುವನ್ನು ಮನೆಗೆ ಕರೆತಂದರು. ಆ ಎಂಟು ಮಕ್ಕಳುಗಳೂ ಪರಮೇಶ್ವರನ ಅಷ್ಟಮೂರ್ತಿಗಳಂತೆ ವಿರಾಜಿಸುತ್ತಿದ್ದರು. ಈ ಪರಿಯಾದ ಮಕ್ಕಳೆಂಟನ್ನು ನೋಡಿ ಸಕಲ ಜನರೂ ಪರಮಾಶ್ಚರ್ಯ ತುಂದಿಲರಾದರು. ತಂದೆ ತಾಯಿಗಳಿಗೆ ತಮ್ಮ ಪುತ್ರನಾದ ಶಂಕರನು ಆ ಎಂಟು ಮಕ್ಕಳುಗಳಲ್ಲಿ ಯಾರೆಂಬುದೂ ಗೊತ್ತಾಗದಂತಾಯಿತು. ಶಿವಗುರುವು ಆರ್ಯಾಂಬೆಯು ಅನಂತರ ಬ್ರಾಹ್ಮಣರಿಗೆ ದಿವ್ಯ ಗಂಧ ಕುಸುಮ ತಾಂಬೂಲ ದಕ್ಷಿಣೆಗಳನ್ನು ಕೊಟ್ಟು ಉಪಚರಿಸಿ ನಮಸ್ಕರಿಸುತ್ತಲಿರಲು ಬ್ರಾಹ್ಮಣರೆಲ್ಲರೂ ದಂಪತಿಗಳನ್ನು ಆಶೀರ್ವದಿಸಿ ಎಂಟು ಮಕ್ಕಳುಗಳನ್ನು ನೋಡುತ್ತಾ ಆಶ್ಚರ್ಯಮಗ್ನರಾಗಿ ಕುಳಿತಿದ್ದರು. ಆಗ ಅಲ್ಲಿಗೆ ಸಂತೋಷಭರಿತನಾಗಿ ಬ್ರಾಹ್ಮಣೋತ್ತಮನೊಬ್ಬನು ಬಂದನು. ಆ ಬ್ರಾಹ್ಮಣನು ಶಿವಗುರುವಿನ ಕೇವಲ ಪರಿಚಿತನು. ಕಾಲಟಿ ಅಗ್ರಹಾರದ ಸಮೀಪದಲ್ಲಿನ ಗುರುವಾಯೂರು ಎಂಬ ಗ್ರಾಮದವನು. ಆತನು ತನ್ನ ಎರಡು ಕೈಗಳಲ್ಲಿಯೂ ಶಿವಗುರುಪುತ್ರನಾದ ಬಾಲಶಂಕರನನ್ನು ಎತ್ತಿಕೊಂಡು ಬಂದು ಶಿವಗುರುವಂ ಕುರಿತು, ಎಲೆ ಸಖನೆ, ನಿನ್ನ ಮಗನಾದ ಈ ಬಾಲಕನು ನಮ್ಮ ಊರಿನ ಶ್ರೀಕೃಷ್ಣ ದೇವಾಲಯದಲ್ಲಿ ದೇವರ ಅಭಿಮುಖದಲ್ಲಿ ಕುಳಿತಿದ್ದನು. ನಾನು ಕರೆತಂದಿರುವೆನು. ನಿನ್ನ ಮಗುವನ್ನು ಕರೆದುಕೊಳ್ಳೆಂದು ಮಗುವನ್ನು ತಂದೆಯಾದ ಶಿವಗುರುವಿಗೆ ಕೊಟ್ಟನು.
ಎಲೈ ಶೌನಕನೇ ಕೇಳು, ಹೀಗೆ ಮಗುವನ್ನು ಪ್ರೇಮಾತಿಶಯದಿಂದ ನೋಡುತ್ತಾ ತನ್ನ ಕೈಗಳನ್ನು ನೀಡಿ ಮಗುವನ್ನು ಎತ್ತಿಕೊಂಡು ಆಲಂಗಿಸಿ ಮುದ್ದಾಡುತ್ತಿರಲು ಮೊದಲು ಬಂಧುಗಳು ಎಂಟು ದಿಕ್ಕುಗಳಿಂದ ತಂದಿದ್ದ ಎಂಟು ಮಕ್ಕಳುಗಳು ಇದ್ದ ಸ್ಥಳದಲ್ಲಿಯೇ ಅದೃಶ್ಯರಾದರು. ತರುವಾಯ ನೆರೆಯೂರಿನಿಂದ ಬಂದಿದ್ದ ಬ್ರಾಹ್ಮಣನು ಶಿವಗುರುವಿನಿಂದ ಸನ್ಮಾನವನ್ನು ಪಡೆದು ಪ್ರಯಾಣ ಮಾಡಿದನು. ಭೋಜನದಿಂದ ತುಷ್ಟರಾದ ಸಕಲ ಬಂಧುಗಳು ಬಾಲಕನ ಮಹಿಮೆಯನ್ನು ಕೊಂಡಾಡುತ್ತಲೂ ಮಗುವನ್ನು ಮುದ್ದಿಸಿ ಶಿವಗುರುವಿನಿಂದ ಸನ್ಮಾನಿತರಾಗಿ ಆತನನ್ನು ಹೊಗಳುತ್ತಲೂ ತಮ್ಮ ಮನೆಗಳನ್ನು ಕುರಿತು ತೆರಳಿದರು. ಈ ಪರಿಯಾಗಿ ಸಕಲ ಸದ್ಗುಣ ಭರಿತನಾದ ಶಿವಗುರುವು ಜಗತ್ಪತಿಯಾದ ಶಂಕರನನ್ನು ತನ್ನ ಪುತ್ರನೆಂಬ ವ್ಯಾಮೋಹದಿಂದ ಪಾಲಿಸುತ್ತಿದ್ದನು. ಹೀಗಿರಲು ಮತ್ತೊಂದು ದಿನ ಕಾಲಟಿಯ ಸಕಲ ಬ್ರಾಹ್ಮಣರೂ ಸಹ ಶ್ರೇಷ್ಠವಾದ ವೃಷಭ ಪರ್ವತದಲ್ಲಿನ ದೇವಾಲಯದಲ್ಲಿ ನಡೆಯುವ ಶಂಭುವಿನ ವಾರ್ಷಿಕ ರಥೋತ್ಸವಕ್ಕಾಗಿ ಬಂದು ಪರಮಭಕ್ತಿಯಿಂದ ದೇವಾಲಯವಂ ಸೇರಿ ಪರಶಿವ ಪದಾರವಿಂದಗಳಿಗೆ ನಮಸ್ಕರಿಸಿ ಆಗಮ ವಿಧಾನದಿಂದ ಅರ್ಘ್ಯ ಪಾದ್ಯ ಆಚಮನ ಪಂಚಾಮೃತ ಸ್ನಾನ ವಸ್ತ್ರ ಉಪವೀತ ಗಂಧ ಅಕ್ಷತ ಪುಷ್ಪ ಧೂಪ ನೈವೇದ್ಯ ತಾಂಬೂಲ ನೀರಾಜನಗಳಿಂದ ಪೂಜಿಸಿ ಸರ್ವ ಮಂಗಳಾವಲ್ಲಭನಾದ ಶಂಕರನ ದಿವ್ಯ ಮಂಗಳ ವಿಗ್ರಹವನ್ನು ಅಲಂಕರಿಸಿ ಅಲಂಕರಿಸಲ್ಪಟ್ಟ ರಥದ ಮಧ್ಯದಲ್ಲಿ ನೆಲೆಗೊಳಿಸಿದರು. ತರುವಾಯ ಬ್ರಾಹ್ಮಣರೆಲ್ಲರೂ ಸೇರಿ ಪರಮೇಶ್ವರನಿಗೆ ಬಹುವಿಧವಾದ ಫಲಗಳನ್ನು ಪುಷ್ಪಗಳನ್ನೂ ಸಮರ್ಪಿಸಿ ಮನೋಹರವಾಗಿರುವಂತೆ ಮಂಗಳಾರತಿಯಂ ಬೆಳೆಯಿಸಿ ರಥದ ಹಗ್ಗವಂ ಪಿಡಿದು ನಿಲ್ಲಿಸಿ ನೋಡಲು ಆ ರಥದಲ್ಲಿ ಅಲಂಕರಿಸಲ್ಪಟ್ಟಿದ್ದ ಶಿವ ವಿಗ್ರಹವಂ ಕಾಣದೆ ಆ ಸ್ಥಾನದಲ್ಲಿ ದಿವ್ಯ ಮಂಗಳ ವಿಗ್ರಹನಾಗಿ ವಿರಾಜಿಸುವ ಬಾಲಶಂಕರನಂ ಕಂಡರು. ಆಗ ಬ್ರಾಹ್ಮಣರು ವಿಶೇಷವಾದ ಆಶ್ಚರ್ಯದಿಂದ ಒಡಗೂಡಿದವರಾಗಿ ಶಿವ ಗುರುಪುತ್ರನಾದ ಶಂಕರನು ಸಾಕ್ಷಾತ್ ಖಂಡ ಪರಶುವಾದ ಪರಮೇಶ್ವರನೇ ನಿಶ್ಚಯವು, ನಾವು ಇದನ್ನು ತಿಳಿಯಲಾರದೇ ಹೋದೆವಲ್ಲವೇ. ನಿರಂತರದಲ್ಲಿ ಹೊಗಳುತ್ತಲಿರುವ ಆನಂದವಾದ ವೇದಗಳು ಬೇಡಿಕೊಳ್ಳುತ್ತಲಿದ್ದಾಗ್ಯೂ ಯಾವ ಪರಾತ್ಪರ ವಸ್ತುವು ಅವುಗಳಿಗೆ ಗೋಚರಿಸಲಿಲ್ಲವೋ ಆ ಸಕಲ ಲೋಕದ ಪ್ರಚಂಡ ದೈವವನ್ನು ನಾವಲ್ಲವೇ ನೋಡಿದೆವು. ನಾವು ಧನ್ಯರು ಎಂದುಕೊಳ್ಳುತ್ತಾ ಸರ್ವರೂ ಬಾಲಶಂಕರ ಪಾದ ಸರಸೀರುಹ ಯುಗ್ಮಗಳಿಗೆ ನಮಸ್ಕರಿಸುತ್ತಲಿದ್ದರು. ತರುವಾಯ ಬ್ರಾಹ್ಮಣರು ಮತ್ತೆ ರಥ ಮಧ್ಯದಲ್ಲಿ ನೋಡಲು ದಿವ್ಯ ಪುಷ್ಪ ಹಾರ ವಸ್ತ್ರಾಭರಣಗಳಿಂದ ಅಲಂಕರಿಸಲ್ಪಟ್ಟ ಕೃತ್ಯವಾಸನಾದ ಪರಮೇಶ್ವರನ ದಿವ್ಯ ವಿಗ್ರಹವನ್ನು ಕಂಡರು. ಇತ್ತ ಜನಸಂದಣಿಯ ಮಧ್ಯದಲ್ಲಿರುವ ಆರ್ಯಾಂಬೆಯ ಸಮೀಪದಲ್ಲಿ ಆಡುತ್ತಾ ಬರುತ್ತಲಿರುವ ಬಾಲಶಂಕರನನ್ನು ಕಂಡರು. ಆಗ ಲೋಕದ ಸಮಸ್ತ ವಸ್ತುಗಳಲ್ಲಿ ವ್ಯಾಪಿಸಿಕೊಂಡು ಸಕಲ ಪ್ರಾಣಿಗಳನ್ನೂ ಮೋಹಗೊಳಿಸುತ್ತಲಿರುವ ವಿಷ್ಣು ಸಂಬಂಧವಾದ ಯೋಗಮಾಯಾ ಮೋಹಮುದ್ರೆಯಲ್ಲಿ ತಮ್ಮ ಪ್ರಜ್ಞಾ ವಿಶೇಷವು ಭದ್ರಿಸಲ್ಪಡಲು ಮತ್ತೆ ಶಿವಗುರುಪುತ್ರನು ಇಲ್ಲಿಯೇ ಇರುವನೆಂದು ಭ್ರಮಿಸಿ ಪೂರ್ವ ವಿಷಯವನ್ನು ಮರೆತು ಮರುಳರಾದರು. ಅನಂತರ ವೃಷಭಾಚಲದಲ್ಲಿ ರಥೋತ್ಸವವನ್ನು ಬೆಳೆಯಿಸಿಕೊಂಡ ಸಮಸ್ತ ಜನರು ಅಗ್ರಹಾರಕ್ಕೆ ಹಿಂದಿರುಗಿ ಬಾಲಶಂಕರನ ಅಪಾರ ಮಹಿಮೆಗಳನ್ನು ವಿವರಿಸುತ್ತಾ ತಮ್ಮ ತಮ್ಮ ಮನೆಗಳನ್ನು ಸೇರಿದರು. ಬಾಲಶಂಕರನು ಒಂದು ವರ್ಷ ವಯಸ್ಸಿನಲ್ಲಿ ದೇಶಭಾಷೆಯನ್ನೆಲ್ಲವನ್ನೂ ಸಂಪೂರ್ಣವಾಗಿ ಕಲಿತು ಎರಡನೆಯ ವರ್ಷದಲ್ಲಿ ಸಕಲ ಪುರಾಣ ಇತಿಹಾಸಗಳೆಲ್ಲದರಲ್ಲಿಯೂ ಪೂರ್ಣ ಪಂಡಿತನಾದನು. ಎಲೈ ಶೌನಕಾದಿಗಳಿರ ಕೇಳಿರಿ, ಯಾರು ಭೂತಗಳಿಂದಲೂ ಭೂತಾತ್ಮಕವಾದ ಚರಾಚರಗಳಿಂದಲೂ ಹೊರಡುವ ನಾನ ಸ್ವರೂಪನಾಗಿಯೂ ಸತ್ವ ರಜಸ್ತಮೋ ಗುಣಭರಿತನಾಗಿ ಆ ಉ ಮ ಎಂಬ ಮೂರಕ್ಷರಗಳ ಸಂಯುಕ್ತವಾಗಿರುವ ಓಂಕಾರವೆಂಬ ಪ್ರಣವನಾದ ಸ್ವರೂಪನಾಗಿರುವ ಪ್ರಯುಕ್ತ ಶಬ್ದ ರೂಪನೆನ್ನಿಸಿಕೊಳ್ಳುವನೋ ಆ ವಿಧವಾದ ಭೂತ ಭೂತಾತ್ಮಕನಾದಗಳಿಗೂ ಗುಣತ್ರಯಗಳಿಗೂ ಸಹ ಸಿಲುಕದೇ ದೂರನಾಗಿರುವ ಪ್ರಯುಕ್ತ ಯಾರು ಶಬ್ದ ದೂರ ನೆನೆಸಿಕೊಳ್ಳುವನೋ ಎಲ್ಲಾ ನಾದಗಳಲ್ಲಿಯೂ ವ್ಯಾಪಕನಾಗಿ ತೋರುವುದರಿಂದ ಯಾರನ್ನು ನಿಗಮಗಳು ಶಬ್ದಮಯನೆಂದು ಸ್ತುತಿಸುವವೋ ಮೇಲೆ ಹೇಳಲ್ಪಟ್ಟ ಸಕಲ ನಾದಗಳಿಗೂ ಮತ್ತು ಯೋಗಿಯು ಯೋಗಾಭ್ಯಾಸ ಕ್ರಮದಲ್ಲಿ ತನ್ನಲ್ಲಿ ತಾನೇ ಆಲಿಸುವ ದಶವಿಧ ನಾದಗಳಿಗೂ ಚೈತನ್ಯ ಸ್ವರೂಪನಾಗಿರುವ ಪ್ರಯುಕ್ತ ಯಾರು ಶಬ್ದಾತ್ಮನೆಂದು ಪ್ರತೀತನಾಗಿರುವನೋ ಈ ಸಕಲ ಲೋಕದ ಪ್ರಾಣಿಗಳ ಶ್ರೋತ್ರ ಚರ್ಮ ನೇತ್ರ ಜಿಹ್ವೆ ಘ್ರಾಣವೆಂಬ ಜ್ಞಾನೇಂದ್ರಿಯಗಳ ಇದನ್ನು ಕ್ರಮದಿಂದ ಮೋಹಗೊಳಿಸುವ ಶಬ್ದ ಸ್ಪರ್ಶ ರೂಪ ರಸ ಗಂಧವೆಂಬ ವಿಷಯವೈದಕ್ಕೆ ಸಿಕ್ಕದೆ ಯಾರು ಅವುಗಳಿಂದ ಅತೀತನಾಗಿ ಈಶ್ವರನೆನಿಸಿಕೊಳ್ಳುವನೋ ಮತ್ತು ಯಾರಿಂದ ಧರಿಸಲ್ಪಟ್ಟ ಡಮರೂಗ ಶಬ್ದ ಮಾತ್ರದಿಂದಲೇ ಶಬ್ದಶಾಸ್ತ್ರವೆಂಬ ವ್ಯಾಕರಣದ ಸೂತ್ರಗಳು ಅನುಗ್ರಹಿಸಲ್ಪಟ್ಟವೋ ಆ ಪರಶಿವಾತ್ಮಕನು ಎರಡು ವರ್ಷ ವಯಸ್ಸಿನಲ್ಲಿ ಸಕಲ ಶಾಸ್ತ್ರಗಳನ್ನೂ ಕಲಿತನೆಂಬುದರಲ್ಲಿ ಆಶ್ಚರ್ಯವೇನು?
ಎಂದು ಸೂತನು ಹೇಳಿದನು. ಮತ್ತೊಂದು ದಿನ ಶಿವಗುರುವು ಮಹಾಸಂತೋಷದಿಂದ ಯಜ್ಞಕರ್ಮವನ್ನು ಆಚರಿಸುತ್ತಲಿರುವಲ್ಲಿ ರಮ್ಯವಾದ ಆ ಯಜ್ಞಶಾಲೆಯಲ್ಲಿ ಬಂದಿದ್ದ ಬಹುಜನ ಬ್ರಾಹ್ಮಣ ಕುಮಾರರು ಅಲ್ಲಿದ್ದ ಒಂದು ಕುಂಬಳದ ಕಾಯಿಯಂ ಕಂಡು ಅದರ ಹತ್ತಿರಕ್ಕೆ ಬಂದು ನಿಂತು ಈ ಕಾಯಿಯಲ್ಲಿ ಎಷ್ಟು ಬೀಜಗಳಿರುವುವು ಎಂದು ಒಬ್ಬರನ್ನೊಬ್ಬರು ಪ್ರಶ್ನೆ ಮಾಡಿದರು. ಆಗ ಒಬ್ಬನು ಇದರಲ್ಲಿ 100 ಬೀಜಗಳಿವೆ ಎಂದನು. ಇನ್ನೊಬ್ಬನು 200 ಬೀಜಗಳಿವೆ ಎಂದನು. ತರುವಾಯ ಮತ್ತೊಬ್ಬನು ನಿಜವಾಗಿ ಇದರಲ್ಲಿ 500 ಬೀಜಗಳಿವೆ ಎಂದನು. ಹೀಗೆ ಒಬ್ಬನು ಹೇಳಿದುದಕ್ಕೆ ಮತ್ತೊಬ್ಬನು ಒಪ್ಪದೇ ಹುಡುಗರು ಗಲಭೆ ಮಾಡುತ್ತಲಿದ್ದು ತರುವಾಯ ಇವನೊಬ್ಬನಂ ಕೇಳಿ ನೋಡುವೆನೆಂದು ಬಾಲಶಂಕರನ ಸಮೀಪವಂ ಸೇರಿದರು. ಹೀಗೆ ಬಾಲಕರು ಬಂದು ಎಲೈ ಶಂಕರನೇ, ಈ ಕೂಷ್ಮಾಂಡದಲ್ಲಿ ಎಷ್ಟು ಬೀಜಗಳಿವೆ ನೀನು ಹೇಳು ಎನ್ನಲು ಶಂಕರನು ನಸುನಗುತ್ತ, ಎಲೈ ಬಂಧುಗಳಿರ, ಈ ಜಗತ್ತಿನ ಮೂಲ ಕಾರಣ ಬೀಜವು ಎಷ್ಟೋ ಅಷ್ಟೇ ಬೀಜವು ಈ ಕೂಷ್ಮಾಂಡದಲ್ಲಿರುವುದು ಎಂದನು. ಬಾಲಕರಿಗೆ ಇದು ಅರ್ಥವಾಗದೆ ಹಿರಿಯರ ಸಮೀಪಕ್ಕೆ ಬಂದು ಶಂಕರನು ಹೇಳಿದ ಮಾತುಗಳನ್ನು ಕೇಳಿ ಇದರರ್ಥವೇನೆನ್ನಲು ಅವರು ಈ ಕುಂಬಳಕಾಯಿಯನ್ನು ತರಿಸಿ ಒಡೆದು ನೋಡಲು ಅದರಲ್ಲಿ ಒಂದೇ ಬೀಜವು ಕಾಣಿಸಿತು. ಇದಂ ಕಂಡು ಸಕಲರೂ ಪರಮಾಶ್ಚರ್ಯ ಭರಿತರಾಗಿ, ಇದೇನು ಕುಂಬಳಕಾಯಿಯಲ್ಲಿ ಒಂದೇ ಬೀಜವಿರುವುದು? ಇದಕ್ಕೆ ಬಾಲಶಂಕರನು ಹೇಳಿದುದೇನು? ಲೋಕದ ಮೂಲ ಕಾರಣ ಬೀಜವೆಂದರೇನು? ಇದು ವಿಚಾರಾರ್ಹವಾದುದು ಎಂದು ಎಲ್ಲರೂ ಕಲಿತು ಆಲೋಚಿಸಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಮೂಲ ಕಾರಣವಾದುದು ಪ್ರಕೃತಿಯು. ಆ ಪ್ರಕೃತಿಯ ಉತ್ಪತ್ತಿಯು ಪರಮಪುರುಷನಿಂದ ಆದುದರಿಂದ ಲೋಕ ಮೂಲ ಕಾರಣ ಬೀಜವು ಪರಮಪುರುಷನು. ಪರಮಪುರುಷರನೇ ಪರಬ್ರಹ್ಮನೆಂದು ಪರಮಾತ್ಮನೆಂದು ಪರಾತ್ಮನೆಂದು ಆತ್ಮನೆಂದು ಕರೆಯಲ್ಪಡುವನು. ಏಕಮಾತ್ಮ ಮತ್ತು ಏಕಮೇವಾ ದ್ವಿತೀಯಂ ಬ್ರಹ್ಮ ಇತ್ಯಾದಿ ಶ್ರುತಿ ವಚನಗಳಿಂದ ಪರಬ್ರಹ್ಮವು ಒಂದೇ ವಿನಃ ಬೇರೆಯಲ್ಲವೆಂದು ಸ್ಪಷ್ಟವಾಗುವುದು. ಆದ್ದರಿಂದ ಕೂಷ್ಮಾಂಡದಲ್ಲಿಯೂ ಒಂದೇ ಬೀಜವಿರುವುದು. ಬಾಲಶಂಕರನು ಹೇಳಿದುದು ಸಮನಾಯಿತು. ಆದರೆ ದುರವಗಾಹವಾದ ಈ ಮಹದ್ ವಿಷಯವನ್ನು ಈ ಶಿವಗುರುವಿನ ಹುಡುಗನು ಹೇಗೆ ತಿಳಿದನು? ಈತನ ಅರ್ಥಗರ್ಭಿತವಾದ ಮಾತುಗಳ ಅಭಿಪ್ರಾಯವು ಬ್ರಹ್ಮನಿಂದಲೂ ತಿಳಿಯಲ ಸಾಧ್ಯವಾಗಿರುವುದು. ಆಶ್ಚರ್ಯ ಆಶ್ಚರ್ಯ! ದೇವವಂದಿತವಾದ ಪೀಠವಾದ ಶ್ರೀಕಂಠೇಶ್ವರನು ಈ ಬಾಲಕನಿಗೆ ದೀರ್ಘಾಯುವನ್ನು ಅನುಗ್ರಹಿಸಿ ರಕ್ಷಿಸಲಿ ಎಂದು ಆಶೀರ್ವದಿಸಿ ಸರ್ವರೂ ಬಾಲಕನನ್ನು ಕೊಂಡಾಡುತ್ತಲಿದ್ದರು. 5ನೇ ಸಂಧಿ ಮಂಗಳಾ.